ಟಿಕೆಟ್ ಪಡೆಯದೆ ರೈಲಿನಲ್ಲಿ ಸಂಚಾರ ಮಾಡುವವರಿಗೆ ರೈಲ್ವೆ ಇಲಾಖೆ ದೊಡ್ಡ ಶಾಕನ್ನೇ ಕೊಟ್ಟಿದೆ. ಟಿಕೆಟ್ ಇಲ್ಲದೆ ಟ್ರೈನ್ನಲ್ಲಿ ಸಂಚಾರ ಮಾಡುವವರ ಸಂಖ್ಯೆ ಕೂಡ ಹೆಚ್ಚು. ಅಂಥವರಿಗೆ ರೈಲ್ವೆ ಇಲಾಖೆ ಕೊಟ್ಟಿರುವಂಥ ಶಾಕ್. ನೈಋತ್ಯ ರೈಲ್ವೆ ಅಧಿಕಾರಿಗಳಿಂದ ಕೋಟಿ ಕೋಟಿ ದಂಡ ವಸೂಲಿ ಮಾಡಲಾಗಿದೆ. ಟಿಕೆಟ್ ಪಡೆಯದೆ ಪ್ರಯಾಣಿಸ್ತಾ ಇದ್ದ ಲಕ್ಷಾಂತರ ಪ್ರಯಾಣಿಕರಿಗೆ ಫೈನ್ ದಂಡ ವಿಧಿಸಲಾಗಿದೆ. ಏಪ್ರಿಲ್ 1 ರಿಂದ ಡಿಸೆಂಬರ್ 31 ರವರೆಗೂ 627014 ಪ್ರಯಾಣಿಕರಿಗೆ ದಂಡ ವಿಧಿಸಲಾಗಿದೆ. ಈ ಮೂಲಕ ದಂಡ ವಿಧಿಸಿದ ಪ್ರಯಾಣಿಕರಿಂದ 46.31 ಕೋಟಿ ಸಂಗ್ರಹವಾಗಿದೆ. ಬೆಂಗಳೂರು ವಿಭಾಗದಿಂದಲೇ 26.26 ಕೋಟಿ ಸಂಗ್ರಹವಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಯಾಣಿಕರಿಗೆ ದಂಡ ವಿಧಿಸಿದೆ ರೈಲ್ವೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಸಿಬ್ಬಂದಿ. ರೈಲ್ವೆ ಕಾಯ್ದೆ 1989 ಸೆಕ್ಷನ್ 138 ಪ್ರಕಾರ ಪ್ರಯಾಣಿಕರಿಗೆ ದಂಡವನ್ನು ವಿಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಟಿಕೆಟ್ ಪಡೆಯದೆ ಬಹುತೇಕರು ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆ ಕ್ಷಣಕ್ಕೆ ಹಾಗೋ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಹುಂಬ ಧೈರ್ಯ ಇರುತ್ತೆ. ಬಟ್ ಇಲ್ಲಿ ಗಮನಿಸ್ತಾ ಇದ್ದೀರಿ, ಏಪ್ರಿಲ್ 1 ರಿಂದ ಡಿಸೆಂಬರ್ 31 ರವರೆಗೂ 627014 ಪ್ರಯಾಣಿಕರು ಪ್ರಯಾಣವನ್ನು ಮಾಡಿರ್ತಾರೆ, ಅವರಿಗೆ ದಂಡವನ್ನು ವಿಧಿಸಲಾಗಿದೆ ಅನ್ನುವಂಥ ಅಂಕಿಅಂಶ ಲಭ್ಯವಾಗಿದೆ. ಅಂದಾಜು ಬೆಂಗಳೂರು ವಿಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ 28.26 ಕೋಟಿ ರೂಪಾಯಿ ದಂಡದ ಮೊತ್ತವನ್ನು ಸಂಗ್ರಹ ಮಾಡಲಾಗಿದೆ. ಏಪ್ರಿಲ್ 1 ರಿಂದ ಡಿಸೆಂಬರ್ 31 ರವರೆಗಿನ ಅವಧಿಯಲ್ಲಿ ಯಾರೆಲ್ಲ ಈ ಥರ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೂ ಅವರ ಹತ್ರ ದಂಡವನ್ನು ಫೈನನ್ನು ಕಟ್ಟಿಸ್ಕೊಳ್ಳಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಟಿಕೆಟ್ ಪಡೆಯದೆ ರೈಲಲ್ಲಿ ಬಹಳಷ್ಟು ಮಂದಿ ಸಂಚಾರ ಮಾಡ್ತಾ ಇರ್ತಾರೆ, ಹೇಗಾದರೂ ತಪ್ಪಿಸ್ಕೊಂಡ್ಬಿಡ್ಬಹುದು ಅಂತ ಹೇಳಿ. ಬಟ್ ಈಗ ನೋಡಿ, ಅಂಥವರಿಂದ ಬಹಳಷ್ಟು ದಂಡ ವಸೂಲಿ ಮಾಡಲಾಗಿದೆ. ಏನಿದೆ ಅಂಕಿಅಂಶ ಮಾಹಿತಿ ಏನು ಮಂಜು? ದಿವ್ಯಾ, ರೈಲ್ವೆ ಒಂದು ನಿಗಮ ಎನ್ನುವಂಥದ್ದು ಏನಿದೆಯೋ, ರೈಲ್ವೆ ಇಲಾಖೆ ಎನ್ನುವಂಥದ್ದು ಏನಿದೆಯೋ, ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ KSRTC, BMTC ಎಲ್ಲದರಲ್ಲೂ ಕೂಡ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ದಂಡ ವಿಧಿಸುವ ಮೂಲಕವಾಗಿ ಲಕ್ಷ ಲಕ್ಷ ಆದಾಯ ಸದ್ಯ ನಿಗಮಗಳ ಖಾತೆಗೆ ಜಮಾಣೆ ಆಗಿರುವಂಥದ್ದು ಕೂಡ ಕೇಳಿ ಬರ್ತಿತ್ತು. ಇದೀಗ ಇದರ ಬೆನ್ನಲ್ಲೇ ರೈಲ್ವೆ ಇಲಾಖೆ, ನೈಋತ್ಯ ರೈಲ್ವೆ ಇಲಾಖೆ ವತಿಯಿಂದ ಭರ್ಜರಿ ದಂಡವನ್ನ ವಿಧಿಸುವಂತಹ ಕೆಲಸ ಆಗಿದೆ. ಕಳೆದ ಏಪ್ರಿಲ್ 1 ರಿಂದ ಡಿಸೆಂಬರ್ 31 ರವರೆಗೂ ಕೂಡ ಬರೋಬ್ಬರಿ 62,70,000 6,27,114 ಪ್ರಯಾಣಿಕರು ದಂಡ ವಿಧಿಸಿರುವಂಥದ್ದು. ಈ ಮೂಲಕವಾಗಿ ಬರೋಬ್ಬರಿ ನೈಋತ್ಯ ರೈಲ್ವೆ ಇಲಾಖೆಗೆ 46.31 ಕೋಟಿ ಆದಾಯ ಸಂಗ್ರಹ ಆಗಿರುವಂಥದ್ದು. ಇದ್ರ ಜೊತೆಗೆ ಬೆಂಗಳೂರಿನಿಂದಲೇ ಬೆಂಗಳೂರು ವಿಭಾಗ ಎನ್ನುವಂಥದ್ದು ಏನಿದೆ, ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ವತಿಯಿಂದ 28.26 ಕೋಟಿ ದಂಡ ವಿಧಿಸುವ ಮೂಲಕವಾಗಿ ರೈಲ್ವೆ ಕಾಯ್ದೆ 1989 ಸೆಕ್ಷನ್ 138 ಪ್ರಕಾರ ದಂಡ ವಿಧಿಸಿರುವಂತಹ ರೈಲ್ವೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಗಳು. ಈ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಪ್ರತಿ ವಿಭಾಗ ನೈಋತ್ಯ ರೈಲ್ವೆ ಇಲಾಖೆ ಎನ್ನುವಂಥದ್ದು ಬಂದಾಗ ಪ್ರತಿ ವಿಭಾಗದಿಂದಲೂ ಕೂಡ ಈ ರೀತಿಯಂತ ವರ್ಷದಿಂದ ವರ್ಷಕ್ಕೆ ದಂಡ ವಿಧಿಸುವಂತದ್ದು ಏನಾಗ್ತಾ ಇದೆಯೋ, ಅದು ಈ ಬಾರಿ ಬರೋಬ್ಬರಿ 14% ಏರಿಕೆ ಆಗಿದೆ ಎನ್ನುವಂತ ನೈಋತ್ಯ ರೈಲ್ವೆ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಈ ಬಾರಿ ರೈಲ್ವೆ ಇಲಾಖೆಗೆ, ಅದರಲ್ಲೂ ನೈಋತ್ಯ ರೈಲ್ವೆ ಇಲಾಖೆಗೆ ಭರ್ಜರಿಯಾದಂತಹ ಮೊತ್ತ ಸದ್ಯ ಈ ಮೂಲಕವಾಗಿ ಬಂದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.